ಒಂದು ತೊಟ್ಟು ನೀರು ಹಾಕಿದಾಗುತ್ತೆ. ಆದ್ರೆ ನಾವು ಅವತ್ತಿಂದ ಏನು ಈ ಕೆಲಸ ಬಿಟ್ಟಿಲ್ಲ, ಮಾಡ್ತಾ ಇದ್ವಿ. ಆದ್ರೆ ನಮ್ಮ ಸಂಘದ ಪರವಾಗಿ ಅಂದ್ರೆ ಕರ್ನಾಟಕ ರಾಜ್ಯ ಪ್ಲಾಸ್ಟಿಕ್ ಸಂಘದ ಅಧ್ಯಕ್ಷರಾಗಿ ಬಿಬಿಎಂಪಿ ಅವರು ತಂದಿರತಕ್ಕಂತ ಈ ಯೋಜನೆಯನ್ನ ನೀವು ಸ್ವಾಗತಿಸ್ತೀರಾ? ಈ ಸ್ವಾಗತ ಮಾಡೋದ್ರಲ್ಲಿ ನಮ್ದೇನು ಅದರಲ್ಲಿ ಏನು ಅಭ್ಯಂತರ ಇಲ್ಲ, ನಾವು ಸ್ವಾಗತಿಸ್ತೀವಿ. ಆದರೆ ಇವತ್ತು ಮಾಡ್ತೀವಿ ನಾಳೆ ಮಾಡಿದಿರ ಇದ್ರೆ ಅಂತ ಒಂದು ಕ್ವಶನ್, ಮಾಡ್ತೀರಾ ಪೂರ್ತಿ ಆದ್ಮೇಲೆ ಬಿಡ್ತೀರಾ ಬಿಟ್ಬಿಡಿ ಒಂದು. ಎರಡನೇದು ಅದ್ರಲ್ಲಿ ಬೇಕಾದಷ್ಟು ಇಂಪ್ಲಿಮೆಂಟರಿ ಇದು ಇದು ಬಂದು ಆಲ್ ಇಂಡಿಯಾ ಬೇಸಿಸ್ ಅಲ್ಲಿ ಆಗಿರುವಂತದ್ದು ಒಂದು ಗಜೆಟ್ ಇದು. ಒಂದು ಸ್ಟೇಟ್ ಅಲ್ಲಿ ಮಾಡೋದು, ಒಂದು ಸ್ಟೇಟ್ ಅಲ್ಲಿ ಮಾಡ್ತಿದ್ರೆ ಇರುವಂತದ್ದು. ಇವರು ಬಿಬಿಎಂಪಿ ಅವರು ಇಲ್ಲಿ ಮಾಡೋದು, ಬಿಬಿಎಂಪಿ ನಲವತ್ತು ಪಾಯಿಂಟ್ 1 ಅಂತ ಹೇಳ್ತಾರೆ. ಬಳ್ಳಾರಿನಲ್ಲಿ ಅವ್ರು ಹೇಳ್ತಾರೆ ನಮ್ದು ಇಲ್ಲಿ ಯಾವ ಪ್ಲಾಸ್ಟಿಕ್ಕೇ ಬೇಡ, 40 ಮೆಗ್ರಾಸ್ ಆದ್ರೂ ಇರಲಿ 20 ಮೆಗ್ರಾಸ್ ಇರಲಿ ಇಲ್ಲೆಲ್ಲ ಬ್ಯಾನ್ ಮುಚ್ಚಿದೆ ಅಂತ ಹೇಳಿ ಸೀದೆ ಮಾಡಿದ್ದಾರೆ. ಈ ತರದ ಡಿಸ್ಪ್ಯಾರಿಟಿ ಅಂತ ಏನ್ ಹೇಳ್ತೀವಿ ಅದಿರಬಾರ್ದು. ಓಕೆ ರಮಾಕಾಂತ್ ಅವರು, ಈಗ ಇವರು ಏನು ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಬಿಬಿಎಂಪಿ ಅವರು ಯೋಜನೆ ಜಾರಿಗೆ ತಂದರೆ, ಆದಷ್ಟು ದೇಶದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಇವರ ಮೂಲ ಉದ್ದೇಶ. ಈಗ 40 ಮೈಕ್ರಾನ್ಸ್ಗಿಂತ ಕಡಿಮೆ ಇರತಕ್ಕಂಥ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡೋದ್ರ ಮುಖಾಂತರ ಇದನ್ನ ಇದರಲ್ಲಿ ಅವರು ಸಕ್ಸೀಡ್ ಆಗ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಯಾಕೆ ನಾನು ಕೇಳಿದೆ ಅಂತಂದ್ರೆ, ಈಗ ಪ್ಲಾಸ್ಟಿಕ್ ಬಳಕೆಯನ್ನು ತಗೊಳ್ಳೋದು, ನೀವು ಮನೆಯಲ್ಲಿ ಎತ್ತ ಕೈ ಹಾಕಿದ್ರು ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ಲಾಸ್ಟಿಕ್ ಸಿಗುತ್ತೆ. ಬ್ರಷ್ ತಗೊಳ್ಳಿ ಅಥವಾ ಟೂತ್ಪೇಸ್ಟ್ ತಗೊಳ್ಳಿ, ಸೋಪ್ ತಗೊಳ್ಳಿ, ಸೋಪಿನ ಕವರ್ ತಗೊಳ್ಳಿ, ಸೋಪ್ ಬಾಕ್ಸ್ ತಗೊಳ್ಳಿ, ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಫಿಲ್ಟರ್ ವಾಟರ್ ಫಿಲ್ಟರ್ ತಗೊಳ್ಳಿ, ಎಲ್ಲೇ ನೋಡಿದ್ರು ಕೂಡ ನಿಮಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಈ ತರ ಅಗಾಧವಾಗಿ ಪಾರ್ಥಿವಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಹಬ್ಬಗೊಂಡಿರತಕ್ಕಂಥ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಈ ಯೋಜನೆ ಸಫಲ ಆಗುತ್ತೆ ಅಂತ ಇಲ್ಲ. ನನ್ನ ಮನಸ್ಸಿನಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ಬಿಬಿಎಂಪಿನವರು ಹೇಳಿರೋಂಗೆ ಎಲ್ಲಾ ಬ್ಯಾಗ್ಗಳು ಫ್ರೀಯಾಗಿ ಕೊಟ್ಕೊಡ್ದು ಯಾರು, ಎಲ್ಲ ಸ್ಟಿಕ್ ಬ್ಯಾಗ್ 1 ರೂಪಾಯಿ 2 ರೂಪಾಯಿ ಅಂತ ಮಾಡಿದ್ರೆ, ನಿನ್ನೆ ಆ ಮೀಟಿಂಗ್ ನಲ್ಲಿ ಇವರ ಅಧ್ಯಕ್ಷನ್ ಏನಿತ್ತು, ನಾ ದುಡ್ಡು ಚಾರ್ಜ್ ಮಾಡ್ಬಿಟ್ರೆ ನಮ್ಮ ಅಂಗಡಿಗೆ ಯಾರು ಬರೋದೇ ಇಲ್ಲ ಆತರ ಅಂತ. ಇವಾಗ ಒಂದ್ ಏರಿಯಾ ಒಂದು 100 ಅಂಗಡಿ ಇದೆ ಅಂತ ಇಟ್ಕೊಳ್ಳಿ, 100 ಅಂಗಡಿನವರು ಲಾ ತರ ಮಾಡಿ ಚಾರ್ಜ್ ಮಾಡಕ್ ಶುರು ಮಾಡಿದ್ರೆ ಅವ್ರು 101ನೇ ಅಂಗಡಿಗೆ ಎಲ್ಲಿ ಹೋಗ್ತಾರೆ ಅವರು? ಸೊ ಫೈನಲಿ ಅದು ಅಚೀವ್ ಆಗೇ ಆಗುತ್ತೆ. ಸೊ ನಿನ್ನೆ ತಗೊಂಡ್ ಬಂದ ಕವರ್ ಅನ್ನ ಇವತ್ತು ಅಂಗಡಿ ವಾಪಸ್ ಅದನ್ನ ಹಿಡ್ಕೊಡ್ಬೇಕು, ಅದು ಒಂದ್ ಮೆಥಡ್. ಇನ್ನೊಂದಿದೆ, ಇವಾಗ ಅಮರೇಂದ್ರ ಕುಮಾರ್ ಅಂತ ಒಬ್ರು IIM ಗ್ರಾಜುಯೇಟ್, ಅವ್ರೇನ್ ತಂದಿದ್ದಾರೆ ಕ್ಲೀನ್ ಕ್ರೆಡಿಟ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಶುರು ಮಾಡ್ತಾರೆ. ಇಟ್ ಸ್ಟಾರ್ಟಿಂಗ್, ಅದು ಎಲ್ಲಾ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಅವರು ಸೀಲ್ ಜೊತೆಗೆ ಒಂದ್ ಸೀಲ್ 1 ರೂಪಾಯಿ ವ್ಯಾಲ್ಯೂ ಅಂತ ಹಾಕ್ಬಿಡೋದು, ಚಿಕ್ಕದಕ್ಕೆ 1 ರೂಪಾಯಿ ದೊಡ್ಡದಕ್ಕೆ 2 ರೂಪಾಯಿ ಅಂತ ಹಾಕೋದು. ಹಾಕ್ಬಿಟ್ಟು ಇವ್ ಅಂಗಡಿಯವ್ರು ಸಾಮಾನು ತಗೊಂಡು ಹೋದವ್ರು ಅವರೇ ನೆಕ್ಸ್ಟ್ ಟೈಮ್ ಬರೋ ವಾಪಸ್ ಕೊಟ್ರೆ ಇವನ್ ಅಂಗಡಿನ 1 ರೂಪಾಯಿ ವಾಪಸ್ ಕೊಡ್ಬೇಕು. ಇಲ್ಲ ಅಂದ್ರೆ ಅವ್ರು ಬಿಸಾಕ್ಬಿಟ್ಟು ಅನ್ಕೊಳ್ಳಿ, ರ್ಯಾಕ್ ಪಿಕ್ಕರ್ ಇರ್ತಾನ ಅವ್ನು ಅದೇ ಆಯ್ತಾನೆ, ಅದ್ರೊಳಗೆ 1 ರೂಪಾಯಿ ಅಂತ ಬರ್ದಿರ್ತಾನೆ. ಸೊ ಪಾಪ ಅವನ್ ತಂದು ವಾಪಸ್ ಕೊಡ್ತಾನೆ. ಕವರ್ ಎಲ್ಲಿದ್ರು 1 ರೂಪಾಯಿ ಅಂತ ಇದ್ರೆ ಕೊಡ್ಬೇಕು, ಯಾವ ಸ್ಥಿತಿಯಲ್ಲಿ ಇದ್ರು ಕೊಡ್ಬೇಕು. ಯಾಕೆಂದ್ರೆ ಅಲ್ಲಿಗೆ ಅಂಗಡಿಗಳು ಇವಾಗ ಗುಜರಿ ಅಂಗಡಿಗಳಾಗುತ್ತಲ್ಲ, ಗುಜರಿ ಕಲೆಕ್ಟ್ ಮಾಡ್ಕೊಳ್ಳ ಆ ತರದ್ದು. ಅಂದ್ರೆ ಅದೇನಂದ್ರೆ ಪ್ಲಾಸ್ಟಿಕ್ ನಮ್ಮ ಐಡಿಯಾ ಏನ್ ಯಾಕೆ ಬ್ಯಾನ್ ಮಾಡ್ತಾ ಇದೀವಿ, ಡ್ರೈನೇಜ್ ಅಲ್ಲಿ ಹೋಗುತ್ತೆ ಅವ್ರು ಹೇಳಿದಂಗೆ, ಇಲ್ಲ ರಸ್ತೆಯಲ್ಲೆಲ್ಲ ಗಾಳಿಯಲ್ಲೆಲ್ಲ ಹರಡ್ತಾ ಇರುತ್ತೆ, ಅದ್ರಲ್ಲಿ ಯಾವ್ದಾದ್ರು ಪ್ರಾಣಿಗಳಿಗೆ ಹಾನಿ, ಎಲ್ಲಾರ್ಗು ಹಾನಿ ಆಗುತ್ತೆ, ಅದೆಲ್ಲ ನಿಲ್ಲಿಸ್ಬೇಕು ಅಂದ್ರೆ ಇದು ಒಂದ್ ಮೆಥಡ್. ಅವ್ರು ನೆನ್ನೆ ಹೇಳ್ದಂಗೆ ಎಷ್ಟು 1 ರೂಪಾಯಿ 2 ರೂಪಾಯಿ ಯಾಕೆ ಫ್ರೀ ಕೊಡ್ತಾರೆ ಅಂದ್ರೆ, ಮೊದಲೇ ಅದ್ರ ವ್ಯಾಲ್ಯೂ ಹಾಕ್ಬಿಟ್ಟಿರ್ತಾರಂತ. ಸೊ ಇಟ್ ಇಸ್ ಸೋಲ್ಡ್ ಲೈಕ್ ಫ್ರೀ ಅಂತ ಕೊಟ್ಬಿಡ್ತಾರೆ, ಅದನ್ನ ನಿಲ್ಲಿಸ್ಬೇಕು ಕಂಪ್ಲೀಟ್ ಆಗಿ ಅಂತ ನಾವು ಕೇಳ್ಕೊಳ್ಳೋದು. ಸೊ ದಟ್ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಆಗುತ್ತೆ. ಇವಾಗ ನಾನು ತಗೊಳ್ಳೋ ಅಂಗಡಿನಲ್ಲೇ ಒಂದು ಸಾಮಾನು ತಗೊಳ್ಳೋ ಅಂಗಡಿನಲ್ಲಿ ನಾವು ಎಂಟಿರೋದ್ರೆ ಹೋದಾಗ ಮೊದಲು ಪ್ಲಾಸ್ಟಿಕ್ ತಂದ್ಬಿಡೋದು, ಅವ್ನ್ ಹೇಳ್ಕೊಟ್ಟೆ ನಾವು 1 ವರ್ಷಕ್ಕೆ ಮುಂಚೆ ದುಡ್ಡು ಚಾರ್ಜ್ ಮಾಡು ನೀನು 1 ರೂಪಾಯಿ 2 ರೂಪಾಯಿ. ಈಗೆಲ್ಲ ನಾನು ಸಾಮಾನು ತರ್ಕೋದ್ರೆ ಒಂದು ಬ್ಯಾಗ್ ಹಿಡ್ಕೊಂಡು ಸಡನ್ ಆಗಿ ಕಡಿಮೆ ಆಗಿದ್ರು ಕೂಡ ಗ್ರಾಜುವಲ್ ಆಗಿ. ಓಕೆ, ಇನ್ನು ಚಂದ್ರಮೋಹನ್ ಅವರೇ, ಜನಗಳಿಗೆ ಸ್ವಲ್ಪ ಈ